ಎಲ್ರಿಗೂ ನಮಸ್ಕಾರ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಈ ಬಾರಿ ಬದಲಾವಣೆ ಮಾಡಿದೆ ಕಾರಣ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಡಿಸೀಸಸ್ ಎರಡ್ ಸಾವಿರದ ಇಪ್ಪತ್ತೊಂದರ ಶೈಕ್ಷಣಿಕ ವರ್ಷಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೆಗಳ ಮಾದರಿಯನ್ನೇ ಇಟ್ಟಿದೆ ಅದರಲ್ಲಿ ನಾನು ಇವತ್ತು ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಚರ್ಚೆ ಮಾಡ್ತಾ ಇದ್ದೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಲ್ ದ ಬೆಸ್ಟ್ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಉಪಯೋಗಿಸುವ ಸಾಧನ ಯಾವುದು ರಿಯೋಸ್ಟ್ಯಾಟ್ ಯಾಕಪ್ಪ ಅಂತ ಹೇಳಿದ್ರೆ ಆ ಮೀಟರ್ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಉಪಯೋಗಿಸುವಂತಹ ಒಂದು ಸಾಧನ ಗ್ಯಾಲಿನೊ ಮೀಟರ್ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವನ್ನು ಗುರುತಿಸಲಿಕ್ಕೆ ಉಪಯೋಗಿಸುವಂತಹ ಒಂದು ಸಾಧನ ವೋಟಾ ಮೀಟರ್ ವಿಭವಾಂತರವನ್ನು ಅಳೆಯಲಿಕ್ಕೆ ಉಪಯೋಗಿಸ್ತಾರೆ ಹಾಗಾಗಿ ರಿಯೋಸ್ಟಾಟ್ ಸರಿಯಾದ ಉತ್ತರ ರಿಯೋಸ್ಟಾಟ್ ಹೇಗಿರುತ್ತೆ ನೋಡಿದೀರಾ ಇಲ್ಲಿ ತೋರಿಸ್ತಾ ಇದೆ ನೋಡಿ ಇದು ರಿಯೋಸ್ಟಾಟ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲಿಕ್ಕೆ ಉಪಯೋಗಿಸ್ತಾರೆ ಬಿ ಈಸ್ ದಿ ರೈಟ್ ಆನ್ಸರ್ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವುದು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಫ್ಲೆಮಿಂಗ್ನ ನ ಎಡಗೈ ನಿಯಮವನ್ನು ನಾವು ಮೋಟಾರ್ ಅಂತ ಕೂಡ ಕರಿತೀವಿ ಎಡಗೈ ಹೆಬ್ಬೆರಳು ತೋರು ಬೆರಳು ಮತ್ತು ಮದ್ಯದ ಬೆರಳನ್ನ ಪರಸ್ಪರ ಲಂಬವಾಗಿರುವಂತೆ ಹಿಡಿದಾಗ ತೋರು ಬೆರಳು ಅಲ್ಲಿ ತೋರಿಸ್ತಾ ಇದ್ದೀನಿ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತೆ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕನ್ನು ಸೂಚಿಸುತ್ತೆ ಹಾಗಾಗಿ ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತೆ ಸೊ ಸಿ ಈಸ್ ದಿ ರೈಟ್ ಆನ್ಸರ್ ಒಬ್ಬ ವೈದ್ಯರು ಮೈನಸ್ ಜೀರೋ ಪಾಯಿಂಟ್ ಫೈವ್ ಡಿ ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ ಈ ಮಸೂರದ ಸಂಗಮ ದೂರ ಮತ್ತು ವಿಧವನ್ನು ತಿಳಿಸಿ ಅಂತ ಒಂದು ಪ್ರಶ್ನೆ ಇದೆ ಸಾಮರ್ಥ್ಯವನ್ನು ನಾವು ಡಯಾಪ್ಟರ್ ನಲ್ಲಿ ಸೂಚಿಸ್ತೀವಿ ದಟೀರೋ ಪಾಯಿಂಟ್ ಫೈವ್ ಡಿ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮೈನಸ್ ಟೂ ಮೀಟರ್ ಮತ್ತು ನಿಮ್ನ ಮಸೂರ ಯಾಕಂದ್ರೆ ಮೈನಸ್ ಚಿಹ್ನೆ ಬಂದಿರೋದ್ರಿಂದ ನಿಮ್ನ ಮಸೂರ ಇದು ಹತ್ತು ಹೇಗೆ ಬಂತು ಅನ್ನೋದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾನು ಒಂದು ಕೊಟ್ಟಿದ್ದೀನಿ ಸಾಮರ್ಥ್ಯ ಇಸ್ ಈಕ್ವಲ್ ಟು ಒನ್ ಓವರ್ ಎಫ್ ಒನ್ ಎಫ್ ಮೀನ್ಸ್ ಫೋಕಲ್ ಲೆಂತ್ ದಿ ಸಂಗಮ ದೂರ ನಾವು ಕಂಡಿಡಬೇಕಾಗಿರೋದು ಸಂಗಮ ದೂರ ಆಗಿರೋದ್ರಿಂದ ಎಫ್ ಇಸ್ ಈಕ್ವಲ್ ಟು ಒನ್ ಓವರ್ ಪಿ ಎಫ್ ಇಸ್ ಈಕ್ವಲ್ ಟು ಒನ್ ಬೈ ಜೀರೋ ಪಾಯಿಂಟ್ ಫೈವ್ ಮೈನಸ್ ಜೀರೋ ಪಾಯಿಂಟ್ ಫೈವ್ ಸೊ ಎಫ್ ಇಸ್ ಈಕ್ವಲ್ ಟು ಮೈನಸ್ ಟೂ ಮೀಟರ್ ಎ ಈಸ್ ದಿ ರೈಟ್ ಆನ್ಸರ್ ವಸ್ತುವನ್ನು ಪೀನಮಸೂರದ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದೃಕ್ಕೇಂದ್ರ ಕೇಂದ್ರ ಓಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ ಏನಾಗಿರುತ್ತೆ ಎಂದೊಂದು ಪ್ರಶ್ನೆ ಇದೆ ಉತ್ತರ ಅದು ಮಿಥ್ಯ ನೇರ ಮತ್ತು ದೊಡ್ಡದು ಇದನ್ನ ಚಿತ್ರದ ಮುಖಾಂತರ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿರಿ ಎಫ್ ಒನ್ ಮತ್ತು ಓಗಳ ಮಧ್ಯೆ ಇಲ್ಲಿ ಒಂದು ಪ್ರತಿಬಿಂಬ ಎನ್ನು ಇಟ್ಟಿದ್ದೀವಿ ಆ ಎಬಿಯನ್ನು ಪ್ರತಿಬಿಂಬವನ್ನು ಇಟ್ಟಾಗ ಪ್ರತಿಬಿಂಬದ ಸ್ವಭಾವ ಏನಾಗಿದೆ ನೋಡ್ರಿ ಮಿಥ್ಯ ಮತ್ತೆ ಏನಾಗಿದೆ ನೇರವಾಗಿನೇ ಇದೆ ಮತ್ತು ದೊಡ್ಡದಾಗಿದೆ ಹಾಗಾಗಿ ಅದು ನಾವು ಮಿಥ್ಯ ಪ್ರತಿಬಿಂಬ ಅಂತ ಕರಿತೀವಿ ಇಸ್ ದಿ ರೈಟ್ ಆನ್ಸರ್ ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ ನಾಲ್ಕು ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರು ಅರವತ್ತು ವೋಲ್ಟ್ ಆದರೆ ಸದರಿ ವಿದ್ಯುತ್ ಹೀಟರ್ನ ಸುರುಳಿಯ ರೋಧ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಹದಿನೈದು ಓಂ ಈ ರೋಧವನ್ನು ಹೇಗೆ ಕಂಡುಹಿಡಿತಾರಪ್ಪ ಅಂತ ಹೇಳಿದ್ರೆ ಇದಕ್ಕೊಂದು ಸೂತ್ರ ಇದೆ ವಿ ಈಕೋ ಟು ಐಆರ್ ಅಂತ ಹೇಳಿ ಸೊ ವಿ ಮೀನ್ಸ್ ವೋಲ್ಟ್ ಐ ಮೀನ್ಸ್ ಕರೆಂಟ್ ಮೀನ್ಸ್ ರೆಸಿಸ್ಟೆನ್ಸ್ ಇಲ್ಲಿ ಆಂಪಿಯರ್ ಕೊಟ್ಟಿದ್ದಾರೆ ಮತ್ತು ವೋಟ್ ಕೂಡ ಕೊಟ್ಟಿದ್ದಾರೆ ನಾವು ಕಂಡು ಹಿಡಬೇಕಾಗಿರೋದು ರೋಧ ಆರ್ ಹಾಗಾಗಿ ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಆರ್ ಎಷ್ಟು ಅರವತ್ತು ವೋಲ್ಟ್ ಇದೆ ಐ ಎಷ್ಟು ನಾಲ್ಕು ಎ ನಾಲ್ಕರಿಂದ ಸೊ ಎಸ್ ದಿ ರೈಟ್ ಆನ್ಸರ್ ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸಕ್ಕೆ ಏನಂತ ಕರೀತಾರೆ ಅಪರ್ಚರ್ ಅಂತ ಹೇಳಿ ಕರಿತೀವಿ ದುಕ್ ಕೇಂದ್ರ ಅಂತ ಹೇಳಿದ್ರೆ ಮಸೂರದ ಕೇಂದ್ರ ಬಿಂದುವನ್ನು ನಾವು ದೃಕ್ ಕೇಂದ್ರ ಅಂತ ಹೇಳಿ ಕರಿತೀವಿ ಹಾಗೆ ವಕ್ರತಾ ಕೇಂದ್ರ ಅಂದ್ರೆ ಒಂದು ಮಸೂರದ ರೂಪಿಸುವಂತಹ ಕಾಲ್ಪನಿಕ ಗೋಳದ ಕೇಂದ್ರವನ್ನ ಅಂದ್ರೆ ಒಂದು ಪ್ರತಿಯೊಂದು ಮಸೂರವು ಕೂಡ ಎರಡು ಕಾಲ್ಪನಿಕ ಗೋಳವನ್ನ ರೂಪಿಸುತ್ತೆ ಆ ಕಾಲ್ಪನಿಕ ಗೋಳದ ಕೇಂದ್ರ ಬಿಂದುವನ್ನು ನಾವು ವಕ್ರತಾ ಕೇಂದ್ರ ಅಂತ ಕರಿತೀವಿ ಪ್ರಧಾನಾಕ್ಷ ಅಂತ ಹೇಳಿದ್ರೆ ಮಸೂರದ ವಕ್ರತಾ ಕೇಂದ್ರಗಳನ್ನು ಸೇರಿಸುವಂತಹ ಕಾಲ್ಪನಿಕ ರೇಖೆಯೇ ಪ್ರಧಾನಾಕ್ಷ ಸೊ ಮಸೂರದ ವೃತ್ತಾಕಾರದ ಸೀಮಾ ರೇಖೆಯ ವ್ಯಾಸ ಅಪಾರ್ಚರ್ ಅದನ್ನೇ ನಾನಿಲ್ಲಿ ಚಿತ್ರದ ಮುಖಾಂತರ ತೋರಿಸ್ತಾ ಇದೀನಿ ನೋಡಿ ಇಲ್ಲಿ ದಟ್ ಈಸ್ ಅಪಾರ್ಚರ್ ಮೇಲಿಂದ ಕೆಳಗಡೆ ತುದಿ ತನಕ ಕಾಣಿಸ್ತಾ ಇದೆಯಲ್ವಾ ಅದೇ ವ್ಯಾಸ ಸೌರ ಕುಕ್ಕರ್ನ ಒಳ ಮೇಲ್ಮೈಗೆ ಕಪ್ಪು ಬಣ್ಣವನ್ನು ಬಳಿದಿರುತ್ತಾರೆ ಏಕೆಂದರೆ ಅದು ಹೆಚ್ಚು ಉಷ್ಣವನ್ನ ಹೀರಿಕೊಳ್ಳಲು ನಿಮಗೆ ಗೊತ್ತಿದೆ ಕಪ್ಪು ಬಣ್ಣ ಉಷ್ಣತೆಯನ್ನ ಹೀರ್ಕೊಳ್ಳುತ್ತೆ ಬೇಗ ಬಿಟ್ಕೊಡೋದಿಲ್ಲ ಆಗ ಆಹಾರ ಬೇಯಿಸಲಿಕ್ಕೆ ಬೇಗ ಬೇಯಲಿಕ್ಕೆ ಅನುಕೂಲಕರವಾಗುತ್ತೆ ಇಲ್ಲಿ ನೋಡಿ ಒಂದು ಸೌರ ಕುಕ್ಕರ್ನ ಚಿತ್ರವನ್ನು ಕೊಟ್ಟಿದ್ದೀನಿ ಒಳ ಮೇಲ್ಮೈನಲ್ಲಿ ಕಪ್ಪು ಬಣ್ಣವನ್ನು ಬಳದಿರುವಂಥದ್ದು ಬಿ ಈಸ್ ದಿ ರೈಟ್ ಆನ್ಸರ್ ವಿದ್ಯುಜನಕದ ಕಾರ್ಯ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ವಿದ್ಯುತ್ ಜನಕ ಅಂದ್ರೆ ಅದ ಡೈನೋಮೋ ಅಂತ ಕರಿತೀವಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಿಮ್ಮುಖಗೊಳಿಸೋದು ಯಾವುದು ದಟ್ ಇಸ್ ದಿಕ್ ಪರಿವರ್ತಕ ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸೋದು ಮೋಟಾರ್ ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಕಂಡುಹಿಡಿಯೋದು ಗ್ಯಾಲೆನೋಮೀಟರ್ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಇಲ್ಲಿ ಆ ಚಿತ್ರವನ್ನು ನೀವು ನೋಡಬಹುದು ವಿದ್ಯುತ್ ವಾಹಕದ ರೋಧವು ಅವಲಂಬಿಸದೇ ಇರುವುದು ಕಾಂತೀಯ ಗುಣ ಯಾಕಂದ್ರೆ ವಿದ್ಯುತ್ ವಾಹಕದ ರೋಧ ವಾಹಕದ ಉದ್ದ ವಾಹಕದ ಕೊಯ್ತ ವಸ್ತುವಿನ ಪ್ರಾಕೃತಿಕ ಗುಣವನ್ನ ಅವಲಂಬಿಸಿರುತ್ತೆ ಸೊ ಕಾಂತೀಯ ಗುಣವನ್ನ ಅವಲಂಬಿಸಿರುವುದಿಲ್ಲ ಸಿ ರೈಟ್ ಆನ್ಸರ್ ಡಿಸಿ ವಿದ್ಯುತ್ ಕಾರ್ಯನಿರ್ವಹಿಸುವ ತತ್ವ ವಿದ್ಯುತ್ ಕಾಂತೀಯ ಪ್ರೇರಣಾ ತತ್ವ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ತತ್ವ ಅದೇ ಮೋಟಾರ್ ತತ್ವ ಮೋಟಾರ್ ನಿಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮವನ್ನು ನಾವು ವಾಟರ್ ಹೀಟರ್ನಲ್ಲಿ ಟೋಸ್ಟರ್ಗಳಲ್ಲಿ ನೋಡ್ತೀವಿ ಹಾಗೆ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮವನ್ನು ಎಲ್ಲಿ ನೋಡ್ತೀವಪ್ಪ ಅಂತ ಹೇಳಿದ್ರೆ ವಿದ್ಯುತ್ ಬ್ಯಾಟರಿಗಳಲ್ಲಿ ನೋಡ್ತೀವಿ ಹಾಗಾಗಿ ವಿದ್ಯುತ್ ಕಾಂತೀಯ ಪ್ರೇರಣಾ ತತ್ವ ಎ ಇಸ್ ದಿ ರೈಟ್ ಆನ್ಸರ್ ವ್ಯಾಟ್ ಎಂಬುದು ಇದರ ಐ ಏಕಮಾನವಾಗಿದೆ ವಿದ್ಯುತ್ ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್ ವಿದ್ಯುತ್ ವಿಭವಾಂತರ ವೋಲ್ಟ್ ವಿದ್ಯುತ್ ಆವೇಶ ಕೂಲಂ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ ವಸ್ತು ಎಂ ಎನ್ ಕೊಟ್ಟಿದರೆ ರೋಧಶೀಲತೆ ಕೆಗೆ ಸಿಕ್ಸ್ ಪಾಯಿಂಟ್ ಏಟ್ ಫೋರ್ ಇಂಟು ಟೆನ್ ಟು ದಿ ಫೋರ್ ಆಫ್ ಮೈನಸ್ ಏಟ್ ಎಲ್ ಒನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಟೆನ್ ಟು ದಿ ಫೋರ್ ಆಫ್ ಮೈನಸ್ ಏಟ್ ಎಂ ಫೈವ್ ಪಾಯಿಂಟ್ ಟು ಇಂಟು ಟೆನ್ ಟು ದಿ ಫೋರ್ ಆಫ್ ಮೈನಸ್ ಏಟ್ ಎನ್ ಟೂ ಪಾಯಿಂಟ್ ಸಿಕ್ಸ್ ತ್ರೀ ಇಂಟು ಟೆನ್ ಟು ದಿ ಫೋರ್ ಆಫ್ ಮೈನಸ್ ಏಟ್ ಇವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ವಸ್ತು ಯಾವುದು ವಿದ್ಯುತ್ ವಾಹಕ ವಸ್ತು ಎಲ್ ಯಾಕೆ ಎಲ್ಲಿ ರೋಧ ಕಡಿಮೆ ಇರುತ್ತೋ ಅಲ್ಲಿ ವಾಹಕತೆ ಉತ್ತಮವಾಗಿರುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ವಿದ್ಯುತ್ ಉಷ್ಣವಾಗಿ ಪರಿವರ್ತನೆ ಆಗೋದಿಲ್ಲ ಹಾಗಾಗಿ ಒನ್ ಪಾಯಿಂಟ್ ಸಿಕ್ಸ್ ಟು ಇಂಟು ಫಾರ್ ಆಫ್ ಮೈನಸ್ ಅತ್ಯಂತ ಕಡಿಮೆ ರೋಧಶೀಲತೆರುವುದರಿಂದ ಎಲ್ ಎಂಬಂತಹ ವಸ್ತುವಿನಲ್ಲಿ ಎಲ್ ಎಂಬಂತಹ ವಸ್ತು ಉತ್ತಮ ವಿದ್ಯುತ್ ವಾಹಕವಾಗಿರುತ್ತೆ ಬಿ ಈಸ್ ದಿ ರೈಟ್ ಆನ್ಸರ್ ಜೈವಿಕ ಅನಿಲದ ಒಂದು ಗುಣ ಇದರ ಶಾಖ ದಕ್ಷತೆ ಹೆಚ್ಚು ಇಲ್ಲಿ ಜೈವಿಕ ಅನಿಲ ಅಂದ್ರೆ ದಲ್ಲಿ ಕರೀತೀವಿ ನಾವು ಸೊ ಈ ಸಗಣಿ ಸಸ್ಯ ಪ್ರಾಣಿತ್ಯಾಜ್ಯ ಪದಾರ್ಥಗಳನ್ನ ಅನಾರೋಗಿಕ ಕಿಣ್ವನ ಕ್ರಿಯೆಗೆ ಒಳಪಡಿಸಿದಾಗ ಉಂಟಾಗುವಂತಹ ಅನಿಲನ್ನೇ ಜೈವಿಕ ಅನಿಲ ಇದರ ಶಾಖದಕ್ಷತೆ ಹೆಚ್ಚು ಇದು ಒಂದು ಗುಣ ಇನ್ನು ಉರಿಸಿದಾಗ ಬೂದಿಯನ್ನು ಉಳಿಸುತ್ತೆ ಅದು ತಪ್ಪು ಹೊಗೆ ಸಹಿತ ಉರಿಯುತ್ತೆ ಅದು ಕೂಡ ಅಲ್ಲ ಶಾಖದಕ್ಷತೆ ಕಡಿಮೆ ಅಲ್ವೇ ಅಲ್ಲ ಹಾಗಾಗಿ ಎ ಎಸ್ ದಿ ರೈಟ್ ಆನ್ಸರ್ ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ ಮೈನಸ್ ಸಿಕ್ಸ್ಟಿ ಸೆಂಟಿಮೀಟರ್ ಮತ್ತು ಮೈನಸ್ ಟ್ವೆಂಟಿ ಸೆಂಟಿಮೀಟರ್ ಆದರೆ ಮಸೂರದ ವರ್ಧನೆ ಎಷ್ಟು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಹೇಗೆ ಬಂತಿದು ಇಲ್ಲಿ ಉತ್ತರ ಮಸೂರದ ವರ್ಧನೆ ಎಂ ಇಸ್ ಈಕ್ವಲ್ ಟು ವಿ ಬೈ ಯು ಎಂ ಇಸ್ ಟು ವಿ ಅಂದ್ರೆ ಏನಪ್ಪಾ ಅಂದ್ರೆ ಪ್ರತಿಬಿಂಬದ ದೂರ ಯು ಅಂದ್ರೆ ವಸ್ತುವಿನ ದೂರ ಪ್ರತಿಬಿಂಬದ ದೂರ ಎಷ್ಟು ಕೊಟ್ಟಿದ್ದಾನೆ ಮೈನಸ್ ಟ್ವೆಂಟಿ ಹಾಗೆ ವಸ್ತುವಿನ ದೂರ ಮೈನಸ್ ಸಿಕ್ಸ್ಟಿ ಮೈನಸ್ ಮೈನಸ್ ಕ್ಯಾನ್ಸಲ್ ಟ್ವೆಂಟಿ ಬೈ ಸಿಕ್ಸ್ಟಿ ಲೋಹದ ಕಾರ್ಬೊನೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ಏನಂತ ಕರೀತಾರೆ ಕಾಸುವಿಕೆ ಅಂತ ಹೇಳಿ ಕರಿತೀವಿ ಇಲ್ಲಿ ಕಾಸುವಿಕೆ ಇಂಗ್ಲಿಷ್ ನಾವು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ ಒಂದು ಸಿಂಪಲ್ ಚಿತ್ರ ತೋರಿಸಿದೀನಿ ಇಲ್ಲಿ ಕ್ಯಾಲ್ಸಿನೇಷನ್ ನ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳಿ ಹುರಿಯುವಿಕೆ ಅಂದ್ರೆ ಸಲ್ಫೈಡ್ ಅದಿರುಗಳನ್ನು ಹೆಚ್ಚಿನ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ನಾವು ಬಿಸಿ ಮಾಡೋದಕ್ಕೆ ಹುರಿಯುವಿಕೆ ಅಂತ ಕರಿತೀವಿ ಇನ್ನು ಆಕ್ಸೈಡ್ಗಳನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಅಪಕರ್ಷಣೆ ಅಂತೇಳಿ ಕರಿತೀವಿ ಹಾಗೆಯೇ ಹೆಚ್ಚು ಕ್ರಿಯಾಶೀಲ ಲೋಹಗಳನ್ನು ಉದ್ರಣೆ ಮಾಡುವಂತಹ ಕ್ರಿಯೆಗೆ ವಿದ್ಯುತ್ ವಿಭಜನೆ ಅಂತೇಳಿ ಕರೀತಾರೆ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಸರಿಯಾದ ಗುಂಪು ಯಾವುದು ಸಿ ಟು ಹೆಚ್ ಸಿಕ್ಸ್ ಸಿ ಥ್ರೀ ಹೆಚ್ ಫೋರ್ ಟೆನ್ ಹೈಡ್ರೋಕಾರ್ಬನ್ ಎಂದರೇನು ಕಾರ್ಬನ್ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇದೆ ಅಂತಂದರೆ ಅದನ್ನು ನಾವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಂತ ಹೇಳಿ ಕರಿತೀವಿ ಉದಾಹರಣೆ ಆಲ್ಕೇನ್ ಸಿ ಎನ್ ಹೆಚ್ ಟು ಎನ್ ಪ್ಲಸ್ ಟು ಇದರ ಆಲ್ಕಿನ್ ನ ಸಾಮಾನ್ಯ ಸೂತ್ರ ಸೊ ಈಥೇನ್ ಪ್ರೋಪೇನ್ ಮತ್ತು ಬ್ಯೂಟೇನ್ ಸೊ ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ ಬಿ ಇಸ್ ದಿ ರೈಟ್ ಆನ್ಸರ್ ಎಕ್ಸ್ ಧಾತುವಿನ ಪ್ರಮಾಣ ಸಂಖ್ಯೆ ಹನ್ನೊಂದು ಮತ್ತು ವೈ ಧಾತುವಿನ ಪ್ರಮಾಣ ಸಂಖ್ಯೆ ಹದಿನೇಳು ಆಗಿದೆ ಹಾಗಾದರೆ ಈ ಧಾತುಗಳ ನಡುವೆ ಉಂಟಾಗುವ ಬಂಧದ ವಿಧ ಯಾವುದು ಅಯಾನಿಕ್ ಬಂಧ ಯಾಕೆ ಈ ಎರಡು ಧಾತುಗಳ ನಡುವೆ ಉಂಟಾಗೋದು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗ್ತಾ ಇರೋದ್ರಿಂದ ದಟ್ ಇಸ್ ಅಯಾನಿಕ್ ಬಂಧ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಉಂಟಾಗುವ ಬಂಧವೇ ಅಯಾನಿಕ್ ಬಂಧ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗುವಂತಹ ಬಂಧ ಕೋವೊಲೆಂಟ್ ಬಂಧ ನಾನ ಉದಾಹರಣೆ ಮುಖಾಂತರ ತೋರಿಸ್ತಾ ಇದ್ದೀನಿ ಎಕ್ಸ್ ಅತಿನ ಪ್ರಮಾಣ ಸಂಖ್ಯೆ ಹನ್ನೊಂದು ಅಂದ್ರೆ ದಟ್ ಇಸ್ ಸೋಡಿಯಂ ವೈದಿನ ಪ್ರಮಾಣ ಸಂಖ್ಯೆ ಹದಿನೇಳೆ ದಟ್ ಇಸ್ ಕ್ಲೋರಿನ್ ಇಲ್ಲಿ ನೋಡ್ತಾ ಇರಿ ಸೋಡಿಯಂನ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಆ ಎಲೆಕ್ಟ್ರಾನ್ ಸಂಪೂರ್ಣವಾಗಿ ಕ್ಲೋರಿನ್ ಕೊಟ್ಟಿದೆ ಯಾಕಂದ್ರೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ ಸೋಡಿಯಂ ಕೊಡೋದ್ರ ಮುಖಾಂತರ ಸ್ಥಿರ ಸ್ಥಿತಿ ಅಂದ್ರೆ ಆಕ್ಟ್ರ ಸ್ಟೇಟಿಗೆ ಹೋದ್ರೆ ಕ್ಲೋರಿನ್ ಆ ಎಲೆಕ್ಟ್ರಾನ್ ಪಡೆಯೋದ್ರ ಮುಖಾಂತರ ಆಕ್ಟಿಡ್ ಸ್ಟೇಟಿಗೆ ಹೋಗುತ್ತೆ ಅವೆರಡ ನಡುವೆ ಬಂಧ ಉಂಟಾಗತ್ತೆ ದಟ್ ಈಸ್ ಅಯಾನಿಕ್ ಬಾಂಡ್ ಸಿ ಇಸ್ ದಿ ಐಟ್ ಆನ್ಸರ್ ಒಂದು ದ್ರಾವಣದ ಪಿ ಮೌಲ್ಯ ಕಡಿಮೆಯಾದಂತೆ ಹೆಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಯಾಕೆ ಇಲ್ಲಿಯ ಚಿತ್ರ ತೋರಿಸಿದ್ರು ನೋಡಿ ನ್ಯೂಟ್ರಲ್ ಸೆವೆನ್ ನ್ಯೂಟ್ರಲ್ ಅದಕ್ಕಿಂತ ಒಳಗಡೆ ಬರ್ತಾ ಇದೆ ಅಂದ್ರೆ ಅಂದರೆ ಆರು ಐದು ನಾಲ್ಕು ಮೂರು ಎರಡು ಒಂದು ಅಂದ್ರೆ ದಟ್ ಇಸ್ ಆಸಿಡ್ ಏಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂದ್ರೆ ಬೇಸ್ ಯಾವಾಗಲೂ ಕೂಡ ಅಷ್ಟೇ ಪಿ ಹೆಚ್ ಮೌಲ್ಯ ಕಡಿಮೆ ಆಗ್ತಾ ಇದೆ ಅಂದ್ರೆ ಅದು ಹೆಚ್ ಪ್ಲಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಅದೇ ಮೌಲ್ಯ ಹೆಚ್ಚಾಗ್ತಾ ಇದೆ ಅಂದರೆ ಓ ಎಚ್ ಮೈನಸ್ ಅಯನ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಬಿ ಕಾರ್ಬನ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು ಯಾವುದು ಅಂತ ಕೇಳಿದ್ದಾರೆ ನಿಮಗೆ ಗೊತ್ತಿರಬೇಕು ಕ್ರಿಯಾ ಗುಂಪು ನಾವು ಯಾವಾಗಲೂ ಕೂಡ ಹೈಡ್ರೋಕಾರ್ಬನ್ಗಳ ಅಂತಿಮ ಹಂತದಲ್ಲಿ ಬರೆದಿರ್ತೀವಿ ಎಕ್ಸೆಪ್ಟ್ ಕೀಟೋನ್ ಕೀಟೋನ್ ಮಾತ್ರ ಮಧ್ಯಭಾಗದಲ್ಲಿ ಬರುತ್ತೆ ಹೈಡ್ರೋಕಾರ್ಬನ್ಗಳ ವಿಶೇಷ ಗುಣಗಳಿಗೆ ಕಾರಣವಾಗುವಂತಹ ಗುಂಪನ್ನೇ ನಾವು ಕ್ರಿಯಾ ಗುಂಪು ಅಂತ ಕರಿತೀವಿ ಹಾಗಾಗಿ ಇಲ್ಲಿ ಕ್ರಿಯಾ ಗುಂಪು ಯಾವ್ದಪ್ಪ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಮ್ಲ ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಬಾರ್ದು ಇಲ್ಲಿ ಓ ಹೆಚ್ ಇದೆ ಅಂತ ಹೇಳ್ಕೊಂಡಿದ್ದು ಯಾಕಂದ್ರೆ ಓ ಹೆಚ್ ಮಾತ್ರ ಇಲ್ಲ ಅಲ್ಲಿ ಮೇಲ್ಗಡೆ ಸಿ ಡಬಲ್ ಬಾಂಡ್ ಓ ಇದೆ ಹಾಗಾಗಿ ಸಿ ಓ ಹೆಚ್ ಅನ್ನ ತಗೊಳ್ಬೇಕು ಓ ಹೆಚ್ ಮಾತ್ರ ಇದ್ರೆ ದಟ್ ಇಸ್ ಆಲ್ಕೋಹಾಲ್ ಸಿ ಹೆಚ್ ಓ ಇದ್ರೆ ದಟ್ ಇಸ್ ಆಲ್ಟಿಹೈಡ್ ಆಲ್ಟಿಹೈಡ್ ಸಿ ಡಬಲ್ ಬಾಂಡ್ ಓ ಮಧ್ಯ ಭಾಗದಲ್ಲಿ ಬಂತು ಅಂದ್ರೆ ದಟ್ ಇಸ್ ಕೀಟೋನ್ ಸೊ ಡಿ ಇ ರೈಟ್ ಆನ್ಸರ್ ಒಂದು ಧಾತುವಿನ ಪರಮಾಣು ಸಂಖ್ಯೆ ಇಪ್ಪತ್ತು ಆದರೆ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಈ ಧಾತುವಿನ ಆವರ್ತ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟಿರುತ್ತೆ ನಾಲ್ಕು ಹೇಗೆ ವೆರಿ ಸಿಂಪಲ್ ಹೇಳ್ತೀನಿ ನೋಡಿ ಇಲ್ಲೊಂದು ಆವರ್ತ ಕೋಷ್ಟ ನಿಮಗೆ ಎಕ್ಸಾಂಪಲ್ಗೆ ನಾನು ಕೊಟ್ಟಿದ್ದೀನಿ ಇಪ್ಪತ್ತನ್ನು ನಾವು ಹ್ಯಾಕ್ ಬರಿತೀವಪ್ಪ ಅಂದ್ರೆ ಎರಡು ಎಂಟು ಎಂಟು ಎರಡು ಎರಡು ಎಂಟು ಹತ್ತು ಹತ್ತು ಎಂಟು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇದು ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವಂತಹ ವಿಧಾನ ಅಂದ್ರೆ ನಾಲ್ಕು ಕವಚ ಆಯ್ತು ಎಷ್ಟು ಕವಚಗಳಿರುತ್ತೋ ಆ ಕವಚಗಳೇ ಅದರ ಸೂಚಿಸುತ್ತೆ ಹಾಗಾಗಿ ಎ ಇಸ್ ದಿ ರೈಟ್ ಆನ್ಸರ್ ಇಲ್ಲಿ ನಾಲ್ಕನೇ ಪಿರಿಯಡ್ ಆವರ್ತ ನೋಡ್ರಿ ಕ್ಯಾಲ್ಸಿಯಂ ಇದೆ ದಟ್ ಈಸ್ ನಾಲ್ಕನೇ ಆವರ್ತ ಸೈಕ್ಲೋಹೆಕ್ಸಿನ್ ಅನುರಚನೆಯಲ್ಲಿರುವ ಏಕಬಂಧಗಳ ಸಂಖ್ಯೆ ಹದಿನೆಂಟು ಹೆಂಗ್ ಹದಿನೆಂಟು ಸೈಕ್ಲೋ ಹೆಕ್ಸೇನ್ ಅಂದ್ರೆ ಸಿ ಸಿಕ್ಸ್ ಹೆಚ್ ಟ್ವೆಲ್ ಇಲ್ಲಿ ತೋರಿಸಿದೀನಿ ನೋಡಿ ನಾನು ಇಲ್ಲಿ ಚಿತ್ರದ ಮುಖಾಂತರ ದಟ್ ಈಸ್ ಸೈಕ್ಲೋ ಹೆಗ್ಸೇನ್ ಕಾರ್ಬನ್ ಸುತ್ತ ಆರು ಏಕ ಇದೆ ಪ್ರತಿಯೊಂದು ಕಾರ್ಬನ್ಗೂ ಕೂಡ ಎರಡನೇ ಹೈಡ್ರೋಜನ್ ಗಳಿದಾವೆ ಹಾಗಾಗಿ ಆರು ಪ್ಲಸ್ ಪ್ರತಿಯೊಂದು ಎರಡು ಹನ್ನೆರಡು ಹನ್ನೆರಡು ಪ್ಲಸ್ ಆರು ಹದಿನೆಂಟು ವಿ ಈಸ್ ದಿ ರೈಟ್ ಆನ್ಸರ್ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ನಾವು ಒಂದು ವರ್ಗದ ಕೆಳಗೆ ಸಾಗಿದಂತೆ ಧಾತುಗಳ ಪರಮಾಣು ಗಾತ್ರವು ಏನಾಗತ್ತೆ ಹೆಚ್ಚಾಗತ್ತೆ ಪರಮಾಣು ಗಾತ್ರ ಯಾವಾಗ್ಲೂ ಕೂಡ ಅಷ್ಟೇ ಒಂದು ನೆನ್ಪಿಟ್ಕೊಳ್ಬೇಕು ಇಲ್ಲಿ ನಾನು ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಆವರ್ತಕದ ಮುಂದೆ ಸಾಗಿದಂತೆ ಪರಮಾಣುವಿನ ಗಾತ್ರ ಚಿಕ್ಕದಾಗತ್ತೆ ವರ್ಗದ ಕೆಳಗಡೆ ಹೋದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗತ್ತೆ ಯಾಕೆ ಕವಚಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹಾಗೂ ಎಲೆಕ್ಟ್ರಾನ್ಗಳ ಒಳಮುಖ ಸೆಳೆತ ಕಡಿಮೆ ಆಗತ್ತೆ ಅದೇ ಆವರ್ತಕದ ಮುಂದೆ ಹೋದ್ರೆ ಪರಮಾಣುಗಳ ಕವಚಗಳ ಸಂಖ್ಯೆಯಲ್ಲಿ ಹೆಚ್ಚಾಗೋದಿಲ್ಲ ಆದರೆ ಎಲೆಕ್ಟ್ರಾನ್ಗಳ ಒಳಮುಖ ಸೆಳೆತ ಹೆಚ್ಚಾಗತ್ತೆ ಹಾಗಾಗಿ ಗಾತ್ರ ಕಡಿಮೆಯಾಗತ್ತೆ ಸೊ ಇಸ್ ದಿ ರೈಟ್ ಆನ್ಸರ್ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳನ್ನು ಗಮನಿಸಿ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ಪ್ಲಸ್ ಸಿ ಯು ಜಡ್ ಎನ್ ಪ್ಲಸ್ ಎನ್ ಎಸ್ ಒ ಎಸ್ಒೋರ್ ಪ್ಲಸ್ ಇ ಈ ಮೇಲಿನ ಕ್ರಿಯೆಗಳಲ್ಲಿರುವ ಲೋಹಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಅಂತ ಕೇಳಿದ್ದಾರೆ ನಮಗೆ ರಿಯಾಕ್ಷನ್ ಗೊತ್ತಿರಬೇಕು ಇಲ್ಲಿ ಐರನ್ ಫಸ್ಟ್ ರಿಯಾಕ್ಷನ್ ಏನು ಮಾಡಿದೆ ಕಾಪರ್ ಸಲ್ಫೇಟ್ ನಲ್ಲಿರುವಂತಹ ಕಾಪರ್ ಸಪರೇಟ್ ಮಾಡ್ತು ಕಾಪರ್ ಸಪರೇಟ್ ಮಾಡಿದೆ ಅಂದ್ರೆ ಐರನ್ ತಾಮ್ರಕ್ಕಿಂತ ಅಂದ್ರೆ ಕಾಪರ್ ಗಿಂತ ಹೆಚ್ಚು ಕ್ರಿಯಾಶೀಲ ಅಂತ ಹೇಳಿ ಅದೇ ಎರಡನೇ ರಿಯಾಕ್ಷನ್ ನೋಡಿ ಜಿಂಕು ಫೆರೋಸ್ಫೇಟ್ ನ ಜೊತೆ ವರ್ತನೆ ಮಾಡಿ ಫೆರಸ್ ಸಲ್ಫೇಟ್ ಅನ್ನೇ ಫೆರೋಸ್ ಸಲ್ಫೇಟ್ ನಲ್ಲಿರುವಂತಹ ಐರನ್ ಅನ್ನು ಸಪರೇಟ್ ಮಾಡ್ತು ಅಂದ್ರೆ ಜಿಂಕು ಐರನ್ ಗಿಂತ ಹೆಚ್ಚು ಕ್ರಿಯಾಶೀಲ ಅಂತ ಹೇಳಿ ಹಾಗೆ ನೋಡ್ಕಂಡಾಗ ಉತ್ತರ ಯಾವ್ದು ಬರುತ್ತೆ ಜಿಂಕ್ ಹೆಚ್ಚು ಕ್ರಿಯಾಶೀಲ ಯಾವುದಕ್ಕಿಂತ ಕಬ್ಬಿಣಕ್ಕಿಂತ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಎ ಈಸ್ ದಿ ರೈಟ್ ಆನ್ಸರ್ ಇದು ನಮಗೆ ಕ್ರಿಯಾಶೀಲ ಸರಣಿ ಗೊತ್ತಿರಬೇಕು ಇದಕ್ಕೆ ಕೊಟ್ಟಿದ್ದೀನಿ ನೋಡಿ ನೆನ್ಪಿಡ್ಕೊಳಕ್ಕೆ ಒಂದು ಪಕ್ಕದಲ್ಲೇ ಇನ್ನೊಂದು ಎಕ್ಸಾಂಪಲ್ ಇದೆ ಅದು ನಿಮ್ಮ ನೆನಪಿನ ನೆನಪಿಗಾಗಿ ಮಾತ್ರ ಪ್ಲೀಸ್ ಸ್ಟಾಪ್ ಕಾಲಿಂಗ್ ಮೀ ಎ ಕೇರ್ಲೆಸ್ ಜೀಬ್ರಾ ಇನ್ ಸ್ಟೀಡ್ ಟ್ರೈ ಲರ್ನಿಂಗ್ ಹೌ ಕಾಪರ್ ಸೇವ್ಸ್ ಗೋಲ್ಡ್ ಪಕ್ಕದಲ್ಲಿ ಪೊಟ್ಯಾಷಿಯಂ ಸೋಡಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅಲ್ಯೂಮಿನಿಯಂ ಜಿಂಕ್ ಐರನ್ ಟಿನ್ ಲ್ಯಾಡ್ ಕಾಪರ್ ಸಿಲ್ವರ್ ಗೋಲ್ಡ್ ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಗೋಲ್ಡ್ ಅತಿ ಹೆಚ್ಚು ಕ್ರಿಯಾಶೀಲತೆ ಪೊಟ್ಯಾಶಿಯಂ ಸೊ ಇದು ಗೊತ್ತಿದ್ರೆ ನಾವು ಸುಲಭವಾಗಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನ ಗುರು ಗುರ್ಿಸಬಹುದು ಮತ್ತು ಮಾಡಬಹುದು ಸೊ ಎಸ್ ದಿ ರೈಟ್ ಆನ್ಸರ್ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲವು ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಹೈಡ್ರೋಜನ್ ಇಲ್ಲಿ ರಿಯಾಕ್ಷನ್ ಕೊಟ್ಟಿದ್ದೀನಿ ನೋಡಿರಿ ಇಲ್ಲಿ ಹೆಚ್ ಎಸ್ ಈಸ್ ಡೈಲ್ಯೂಟ್ ಸಲ್ಫೆರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಜಿಂಕ್ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ನಿಮಗೆ ಗೊತ್ತಿದೆ ಸಾಮಾನ್ಯವಾಗಿ ಲೋಹಗಳು ಸಾರರಿಕ್ತ ಆಮ್ಲಗಳ ಜೊತೆ ವರ್ತಿಸಿದಾಗ ಹೈಡ್ರೋಜನ್ ಅನ್ನ ಬಿಡುಗಡೆ ಮಾಡುತ್ತೆ ಡಿ ಈಸ್ ದಿ ರೈಟ್ ಆನ್ಸರ್ ಎಚ್ ಪ್ಲಸ್ ಎಚ್ ಎಲ್ ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಈ ರಾಸಾಯನಿಕ ಕ್ರಿಯೆಯ ಇದರ ಉದಾಹರಣೆಯಾಗಿದೆ ಯಾವುದಕ್ಕೆ ಉದಾಹರಣೆಯಾಗಿದೆ ತಟಸ್ಥೀಕರಣ ಕ್ರಿಯೆ ತಟಸ್ಥೀಕರಣ ಅಂದ್ರೆ ಏನು ಆಮ್ಲ ಪ್ರತ್ಯಾಮ್ಲದ ಜೊತೆ ಪ್ರತಿವರ್ತನೆ ಮಾಡಿದಾಗ ಲವಣ ಮತ್ತು ನೀರು ಉಂಟಾಗೋದೇ ತಟಸ್ಥೀಕರಣ ಕ್ರಿಯೆ ಇಸ್ ದಿ ರೈಟ್ ಆನ್ಸರ್ ಬೆಂಜಿನ ಅಣುಸೂತ್ರ ಸಿ ಸಿಕ್ಸ್ ಹೆಚ್ ಸಿಕ್ಸ್ ಇದು ಬೆಂಜಿನ್ ನ ಅಣುಸೂತ್ರ ಇದು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ರಚನಾ ಸೂತ್ರವನ್ನು ಕೂಡ ಕೊಟ್ಟಿದ್ದೀನಿ ಈ ರೀತಿಯಾಗಿ ನಾವು ಬರೀತೀವಿ ಸೊ ಇದು ಒಂದು ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಸಸ್ಯಗಳಲ್ಲಿ ನೀರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುವ ಪ್ರಕ್ರಿಯೆ ಬಾಷ್ಪ ವಿಸರ್ಜನೆ ದಟ್ ಈಸ್ ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ಸೊ ಮೇಲ್ಮುಖ ಚಲನೆಗೆ ಕಾಯ ಸಹಾಯ ಮಾಡುವಂತಹ ಪ್ರಕ್ರಿಯೆ ಬಾಷ್ಪ ವಿಸರ್ಜನೆ ಬಿ ಇಸ್ ದಿ ರೈಟ್ ಆನ್ಸರ್ ಮಾನವನ ದೇಹದಲ್ಲಿ ಆಕ್ಸಿಜನ್ ಸಹಿತ ರಕ್ತವು ಶ್ವಾಸಕೋಶಗಳಿಂದ ಹೃದಯಕ್ಕೆ ಬರುವ ಸರಿಯಾದ ಮಾರ್ಗ ಪುಪ್ಪುಸಕ ಅಭಿದಮನಿಗಳು ಅದರಿಂದ ನಂತರ ಎಡ ಹೃತ್ಕರ್ಣ ಆಮೇಲೆ ಎಡ ಹೃತ್ಕುಕ್ಷಿ ಎಡ ಹೃತ್ಕುಕ್ಷಿಯ ನಂತರ ದೇಹದ ಎಲ್ಲಾ ಇತರ ಭಾಗಗಳಿಗೆ ಮಹಾ ಅಪಧಮನಿ ಮತ್ತು ಅದರ ಕವಲುಗಳ ಮುಖಾಂತರ ಹೋಗುತ್ತೆ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಮಾನವನ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವ ಹಾರ್ಮೋನು ಯಾವುದು ಈಸ್ ಥೈರಾಕ್ಸಿನ್ ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವಂತಹ ಹಾರ್ಮೋನು ಸೊ ಗಂಟಲಿನ ಇರುತ್ತೆ ಟೆಸ್ಟೋಸ್ಟಿರಾನ್ ಪುರುಷರ ಲೈಂಗಿಕ ಲಕ್ಷಣಗಳಿಗೆ ಕಾರಣವಾಗುವಂತಹ ಹಾರ್ಮೋನು ಅಡ್ರಿನಲಿನ್ ತುರ್ತು ಪರಿಸ್ಥಿತಿಯ ನಿಯಂತ್ರಣ ಹಾರ್ಮೋನು ಇನ್ಸುಲಿನ್ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣವನ್ನ ಕಾಪಾಡುತ್ತೆ ಇದು ಮೇಧೋಜೀರ್ಕ ಗ್ರಂಥಿ ಉತ್ಪತ್ತಿ ಮಾಡುತ್ತೆ ಸೊ ಇಸ್ ದಿ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಹೊಂದಿಕೆ ಯಾಗದ ಜೋಡಿ ಯಾವುದು ಅಂತ ಕೇಳಿದ್ದಾರೆ ಹೊಂದಿಕೆ ಆಗದೆ ಇರೋದು ಯಾವ್ದಪ್ಪ ಅಂದ್ರೆ ಎ ಬಿಟ್ಟು ಪಿಟುಡರಿ ಗ್ರಂಥಿ ಯಾಕಪ್ಪ ಅಂತ ಹೇಳಿದ್ರೆ ಟೆಸ್ಟೋಸ್ಟಿರಾನ್ ಈ ಹಾರ್ಮೋನು ವೃಷಣದಲ್ಲಿ ಬಿಡುಗಡೆಯಾಗ ತೋರಿಸಿ ನೋಡಿ ಇಲ್ಲ ಟೆಸ್ಟಿಸ್ ಅದು ಪುರುಷರಿಗೆ ಸಂಬಂಧಪಟ್ಟಿರೋದ್ದು ಹಾಗೆ ಇನ್ಸುಲಿನ್ ಇಲ್ಲಿ ತೋರಿಸಿದೆ ಪ್ಯಾಂಕ್ರಿಯಾಸ್ ಅಂತ ಹೇಳಿ ಅದು ಮೇದೋಜೀರಕ ಗ್ರಂಥಿ ಉತ್ಪತ್ತಿ ಮಾಡುವಂಥದ್ದು ಮೇದೋಜೀರಿಕ ಗ್ರಂಥಿ ಎರಡು ಹಾರ್ಮೋನುಗಳನ್ನು ಉತ್ಪತ್ತಿ ಮಾಡುತ್ತೆ ಒಂದು ಇನ್ಸುಲಿನ್ ಮತ್ತು ಗ್ಲುಕಾಗಾನ್ ಅದರೊಳಗೂ ವಿಶೇಷವಾಗಿ ಮೇದೋಜೀರಿಕ ಗ್ರಂಥಿಯಲ್ಲಿರುವ ಲ್ಯಾಂಗರೈಸ್ನ ಕಿರು ದ್ವೀಪಗಳು ಉತ್ಪತ್ತಿ ಮಾಡುವಂಥದ್ದು ಹಾಗೆ ಥೈರಾಯ್ಡ್ ಗ್ರಂಥಿ ಗಂಟಲಿನ ಭಾಗದಲ್ಲಿದೆ ಅದು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡುತ್ತೆ ಸೊ ಎಲ್ಲವೂ ಹೊಂದಾಣಿಕೆಯಾಗಿದೆ ಹೊಂದಾಣಿಕೆ ಆಗಿಲ್ಲ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡಲು ಕಾರಣವಾದ ಮಿದುಳಿನ ಭಾಗ ಅನುಮಸ್ತಿಷ್ಕ ಇಲ್ಲಿ ಕೂಡ ತೋರಿಸ್ತಾ ಇಲ್ಲಿ ನೋಡಿ ಪಾನ್ಸ್ ನ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಅಗಿಯುವಿಕೆ ಉಸಿರಾಟ ಹಾಗೂ ಮುಖದ ಹಾವಭಾವಗಳನ್ನ ನಿಯಂತ್ರಣ ಮಾಡುತ್ತೆ ಮಹಾಮಸ್ತಿಷ್ಕ ಜ್ಞಾಪಕ ಶಕ್ತಿ ಮತ್ತು ಪ್ರಜ್ಞೆಯ ಕೇಂದ್ರವಾಗಿದೆ ಹಾಗೂ ಹೈಪೋಥಲಾಮಸ್ ದೇಹದ ಉಷ್ಣತೆಯ ನಿಯಂತ್ರಣ ಮತ್ತು ನೀರಿನ ಸಮತೋಲನವನ್ನು ಕಾಪಾಡುತ್ತೆ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಲೈಂಗಿಕ ಸಂಪರ್ಕದ ಮೂಲಕ ಹರಡುವ ಗೊನೋರಿಯಾ ಮತ್ತು ಸಿಫಿಲಿಸ್ಗಳಿಗೆ ಕಾರಣವಾದ ರೋಗಕಾರಕ ದಟ್ ಈಸ್ ಬ್ಯಾಕ್ಟೀರಿಯಾ ನೋಡಿ ಇಲ್ಲಿ ತೋರಿಸಿದ್ದೀನಿ ಬ್ಯಾಕ್ಟೀರಿಯಂ ನೈಸೀರಿಯಾ ಗೊನೋರಿಯಾ ಚಿತ್ರ ಹೇಗಿದೆ ನೋಡಿ ಬ್ಯಾಕ್ಟೀರಿಯಾ ಚಿತ್ರ ಇದು ಗೊನೋರಿಯಾ ರೋಗಕ್ಕೆ ಕಾರಣವಾದರೆ ಟ್ರೋಪೋನಿ ಟ್ರಿಪೋನಿಮಾ ಪೆಲೆಡಿಯಂ ಸಿಫಿಲಿಸ್ ರೋಗಕ್ಕೆ ಕಾರಣವಾಗುತ್ತೆ ಇವೆರಡೂ ಕೂಡ ಬ್ಯಾಕ್ಟೀರಿಯಾಗಳು ಬಿ ಈಸ್ ದಿ ರೈಟ್ ಆನ್ಸರ್ ಹೂವಿನಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಜರುಗುವಾಗ ಕಂಡುಬರುವ ಸರಿಯಾದ ಹಂತಗಳು ಪರಾಗಸ್ಪರ್ಶ ನಿಷೇಚನ ಭ್ರೂಣ ಆಮೇಲೆ ಬೀಜ ಇಲ್ಲಿ ಹೂವಿನ ಒಂದು ಚಿತ್ರವನ್ನು ನಿಮಗೆ ಮಾದರಿಗೆ ನಾನು ಕೊಟ್ಟಿದ್ದೀನಿ ಇಲ್ಲಿ ಚಿತ್ರವನ್ನು ನೋಡಿಕೊಳ್ಳಿ ಇಲ್ಲಿ ಇಲ್ಲಿ ಕೊಟ್ಟಿರುವ ಚಿತ್ರ ದ್ವಿಲಿಂಗಿಯದು ಯಾಕಂದ್ರೆ ಎರಡೂ ಕೂಡ ಇದೆ ಏನೋ ಆಂತರು ಕೂಡ ಇದೆ ಸ್ಟಿಗ್ಮಾನ ಕೂಡ ಇದೆ ಸೊ ಹೂವಿನಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿಯ ಹಂತಗಳು ಎ ಇದೇ ರೀತಿಯಾಗಿ ಫಸ್ಟ್ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ ಆಮೇಲೆ ಆಗುತ್ತೆ ನಿಷೇಧದ ನಂತರ ಭ್ರೂಣವಾಗುತ್ತೆ ಭ್ರೂಣದ ನಂತರ ಬೀಜವಾಗುತ್ತೆ ಬೀಜವು ಮೊಳಕೆ ಉಳಿಯುವಾಗ ಬೇರಾಗಿ ಬೆಳೆದು ಅಭಿವೃದ್ಧಿಯಾಗುವ ಸಸ್ಯ ಬೀಜದ ಭಾಗ ಯಾವುದು ಪ್ರಥಮ ಮೂಲ ಬೀಜದಳ ಸಂಗ್ರಹಿತ ಆಹಾರವನ್ನು ಹೊಂದಿರುತ್ತೆ ಎಂಡೋಸ್ಪರ್ಮ್ ಭ್ರೂಣ ಬೆಳೆಯುವಾಗ ಆಹಾರವನ್ನು ಸಂಗ್ರಹಣೆ ಮಾಡಿಟ್ಕೊಳ್ಳುತ್ತೆ ಇನ್ನು ಬೀಜದ ಪೊರೆ ಇರೋದು ಅದರ ರಕ್ಷಣೆಗೆ ಸೊ ಪ್ರಥಮ ಮೂಲ ಮೊಳಕೆಯೊಡೆಯುವಾಗ ಬೇರಾಗಿ ಬೆಳೆಯುತ್ತೆ ಸಿ ಇಸ್ ದಿ ರೈಟ್ ಆನ್ಸರ್ ದುಂಡಾದ ಹಸಿರು ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಳದಿ ಬೀಜವನ್ನು ಹೊಂದಿರುವ ಬಟಾಣಿ ಸಸ್ಯದ ಜೊತೆ ಸಂಕರಗೊಳಿಸಿದಾಗ ಎಫ್ ಒನ್ ಪೀಳಿಗೆಯಲ್ಲಿ ಉಂಟಾಗುವ ಬೀಜಗಳು ದುಂಡನೆ ಹಳದಿ ಬೀಜ ನೋಡಿ ಅದನ್ನ ಈ ರೀತಿಯ ನಾವು ತೋರಿಸಬಹುದು ಸೊ ಆರ್ ಆರ್ ವೈ ವೈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ ಸ್ಮಾಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಸೊ ನಮಗೇನು ಬರುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ ಇಂಟು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಎರಡು ಸಂಕಟ ಕ್ರಿಯೆಗೆ ಒಳಪಡಿಸ ಎಫ್ ಒನ್ ಜನರೇಷನ್ ನಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದ್ರೆ ಅದು ದುಂಡನೆಯ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದ್ರೆ ಅದು ಹಳದಿ ಹಾಗಾಗಿ ದುಂಡನೆಯ ಹಳದಿ ಬೀಜ ದಿ ಈಸ್ ದಿ ರೈಟ್ ಆನ್ಸರ್ ಜೀವಿಯು ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಅದರ ಸಂತತಿಗೆ ವರ್ಗಾಯಿಸುವುದಿಲ್ಲ ಏಕೆಂದರೆ ಅವುಗಳು ಗಳಿಸಿದ ಗುಣಗಳು ನಿಮಗೆ ಗೊತ್ತಿದೆ ಗಳಿಸಿದ ಗುಣಗಳು ಅನುವಂಶೀಯವಾಗಿ ವರ್ಗಾವಣೆಯಾಗುವುದಿಲ್ಲ ಸೊ ಇಸ್ ದಿ ರೈಟ್ ಆನ್ಸರ್ ಕಾರ್ಯಾನುರೂಪಿ ಅಂಗಗಳು ವಿಭಿನ್ನ ರೀತಿಯ ರಚನೆಗಳನ್ನು ಹೊಂದಿರುತ್ತೆ ಮತ್ತು ಒಂದೇ ರೀತಿಯ ಕಾರ್ಯವನ್ನು ಹೊಂದಿವೆ ಸಿ ಇಸ್ ದಿ ರೈಟ್ ಆನ್ಸರ್ ಇಲ್ಲಿ ನಿಮಗೆ ಅದನ್ನು ನಾನು ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಇನ್ಸೆಕ್ಟ್ ಕೀಟ ಆಮೇಲೆ ಬರ್ಡು ಆಮೇಲೆ ಬ್ಯಾಟು ಆಮೇಲೆ ಟೆರಡಾಕ್ಟೈಲ್ ಇದು ಇಷ್ಟದು ಚಿತ್ರಗಳನ್ನ ರೆಕ್ಕೆ ಚಿತ್ರ ತೋರಿಸ್ತಾ ಇದ್ದೀನಿ ರೆಕ್ಕೆಯ ರಚನೆ ಬೇರೆ ಬೇರೆಯಾಗಿದೆ ಬಟ್ ಅವೆಲ್ಲಕ್ಕೂ ಕೂಡ ಅವೆಲ್ಲವೂ ಕೂಡ ಬಳಸೋದು ಯಾವುದಕ್ಕೆ ಹಾರಾಟ ಮಾಡಲಿಕ್ಕೆ ಹಾಗಾಗಿ ರಚನೆ ಬೇರೆ ಬೇರೆ ಕಾರ್ಯ ಒಂದೇ ಇದೆ ಅಂದರೆ ಅದು ಕಾರ್ಯಾನುರೂಪಿ ಅದೇ ರಚನೆ ಒಂದೇ ಇದ್ದು ಕಾರ್ಯ ಬೇರೆ ಬೇರೆ ಆದರೆ ಅದು ಕಾರ್ಯ ಆ ರೂಪಿ ಸೊ ಸಿ ದಿ ರೈಟ್ ಆನ್ಸರ್ ವಾತಾವರಣದ ಉನ್ನತ ಸ್ತರದಲ್ಲಿ ಆಮ್ಲಜನಕ ಓಜೋನ್ ಆಗಿ ರೂಪುಗೊಳ್ಳುವುದು ಇವುಗಳ ಪ್ರಭಾವದಿಂದ ಯಾವುದರಿಂದ ನೇರಳಾತೀತ ವಿಕಿರಣಗಳಿಂದ ಅದನ್ನು ಕೂಡ ನಾನು ನಿಮಗೆಲ್ಲ ಒಂದು ಸಮೀಕರಣದ ಮುಖಾಂತರ ತೋರಿಸ್ತಾ ಇದ್ದೀನಿ ಆಕ್ಸಿಜನ್ ಅಣು ಏನಾಗುತ್ತೆ ಗೆ ಆಕ್ಸಿಜನ್ ಪರಮಾಣುವಾಗಿ ವಿಭಜನೆಯಾಗತ್ತೆ ಈ ಆಕ್ಸಿಜನ್ ಪರಮಾಣು ಆಕ್ಸಿಜನ್ ಅಣುವಿನ ಜೊತೆ ಸೇರಿಕೊಂಡು ಓಜೋನ್ ಆಗತ್ತೆ ಸೊ ಈಸ್ ದಿ ರೈಟ್ ಆನ್ಸರ್ ಇಲ್ಲಿ ಕೆಲಸ ಮಾಡಿರುವುದು ನಿರ್ಲಾತೀತ ವಿಕಿರಣ ಒಂದು ವಸ್ತುವನ್ನು ಅದರ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಅದನ್ನು ಬೇರೆ ಯಾವುದೇ ಉಪಯುಕ್ತ ಉದ್ದೇಶಕ್ಕೆ ಬಳಸುವುದಕ್ಕೆ ಮರು ಉದ್ದೇಶ ಅಂತೇಳಿ ಕರಿತೀವಿ ನಾವು ನೋಡಿ ಮರುಚಕ್ರೀಕರಣ ಅಂದ್ರೆ ನಿಮ್ಗೆ ಗೊತ್ತಿದೆ ಏನ್ ಮಾಡ್ತೀವಪ್ಪ ಅಂದ್ರೆ ಜೈವಿಕ ವಿಘಟನೆ ಆಗದೆ ಇರುವಂತಹ ತ್ಯಾಜ್ಯ ಪದಾರ್ಥಗಳು ಈ ಗಾಜು ಪ್ಲಾಸ್ಟಿಕ್ ಗಳನ್ನ ಕೈಗಾರಿಕೆಗಳಿಗೆ ಮತ್ತೆ ಪುನಃ ಕೊಟ್ಟು ಪುನಃ ಹೊಸ ವಸ್ತುಗಳನ್ನಾಗಿ ಉತ್ಪತ್ತಿ ಮಾಡೋದೇ ಮರುಚಕ್ರೀಕರಣ ಮಿತ ಬಳಕೆ ಅಂದ್ರೆ ಇರುವಂತಹ ವಸ್ತುಗಳನ್ನೇ ನಾವು ಮಿತವಾಗಿ ಬಳಸುವಂಥದ್ದು ಇನ್ನು ಮರು ಬಳಕೆ ಅಂದ್ರೆ ಈಗ ನಾವು ಜಾಮ್ ಜೆಲ್ಲಿ ಈ ತರ ಒಂದು ಬಾಟ್ಲೆ ಉಪ್ಪಿನ್ಕಾಯಿ ಬಾಟ್ಲೆ ತಂದಿರ್ತೀವಿ ಆ ಉಪ್ಪಿನಕಾಯಿ ಖಾಲಿ ಆಗತ್ತೆ ಅದನ್ನ ಬೇರೆ ವಸ್ತುಗಳ ಸಂಗ್ರಹಣೆ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂದ್ರೆ ಆ ಬಾಟ್ಲಿಯಲ್ಲಿ ಉಪ್ಪನ್ನು ಹಾಕಿಡಬಹುದು ಅಥವಾ ಬೇರೆ ಬಟಾಣಿ ಕಾಳನ್ನು ಅಥವಾ ಶೇಂಗಾವನ್ನು ಹಾಕಿಡ್ತೀವಿ ದಟ್ ಈಸ್ ಮರು ಬಳಕೆ ಮರು ಉದ್ದೇಶ ಅಂದ್ರೆ ಮೂಲ ಉದ್ದೇಶಕ್ಕೆ ಬಳಸಲು ಸಾಧ್ಯವಾಗದೇ ಇದ್ದರೆ ಫಾರ್ ಎಕ್ಸಾಂಪಲ್ ಒಂದ ಮೇಲೆ ಒಂದು ಬಕೆಟ್ ಇದೆ ಬಕೆಟ್ ಒಡೆದು ಹೋಯ್ತು ಮತ್ತದನ್ನ ನೀರು ತುಂಬಿಡ್ಲಿಕ್ಕೆ ಬರೋದಿಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಪಕ್ಷಿಗಳಿಗೆ ನಾವು ನೀರನ್ನು ಹಾಕಿಡ್ಲಿಕ್ಕೆ ಉಪಯೋಗಿಸ್ಬೋದು ಇದನ್ನ ನಾವು ಮರು ಉದ್ದೇಶ ಅಂತೇಳಿ ಕರಿತೀವಿ ಸೊ ಡಿ ಇಸ್ ದಿ ರೈಟ್ ಆನ್ಸರ್ ಜಲಾನಯನ ಪ್ರದೇಶದ ನಿರ್ವಹಣೆ ಜಲಾನಯನ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸುತ್ತದೆ ಇದು ಜಲಾನಯನ ಪ್ರದೇಶದ ನಿರ್ವಹಣೆ ಸೊ ಜಲಾನಯನ ಪ್ರದೇಶ ಅಂದ್ರೆ ಏನು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ಪ್ರದೇಶದಲ್ಲಿರುವಂತಹ ನೀರನ್ನ ಸಂಗ್ರಹಿಸಿ ಉತ್ತಮ ಕಾರ್ಯಗಳಿಗೆ ಬಳಸೋದಕ್ಕೆ ನಾವು ಜಲಾನಯನ ಪ್ರದೇಶ ಅಂತ ಹೇಳಿ ಕರಿತೀವಿ ಆ ರೀತಿ ಮಾಡಿದಾಗ ಆ ಪ್ರದೇಶದ ಜನರ ಉತ್ಪಾದನೆ ಮತ್ತು ಆದಾಯವನ್ನು ಹೆಚ್ಚಿಸಬಹುದು ಸೊ ಈಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ನಲವತ್ತು ಪ್ರಶ್ನೆಗಳ ಒಂದು ಎಪಿಸೋಡ್ ಮುಕ್ತಾಯವಾಗ್ತಾ ಇದೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರಕವಾಗಿರುವಂತಹ ಧನ್ಯವಾದಗಳು ಆಲ್ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ